ಇವತ್ತು ವಿರೋಧ ಪಕ್ಷದ ನಾಯಕರು ಜೆಡಿಎಸ್ ಇಂದ ಹೋಗಿರೋರೆ ಬಿಜೆಪಿ ನಲ್ಲಿ ಮುಖ್ಯಮಂತ್ರಿ ಆಗಿರೋರು ಜೆಡಿಎಸ್ ಇಂದ ಹೋಗಿರೋ ಚುನಾವಣೆನಲ್ಲಿ ಒಡತ ಕೊಡಬಹುದು ನಾವು ಅನ್ನೋದನ್ನ ಇವತ್ತು ತೋರಿಸಿದೀವಿ ಎರಡು ರಾಷ್ಟ್ರೀಯ ಪಕ್ಷಗಳು ಜೆಡಿಎಸ್ ಇಲ್ಲವೇ ಇಲ್ಲ ಮುಗದೇ ಹೋಯ್ತು ಅಂತಿದ್ರು ಅವರು ಎರಡು ರಾಷ್ಟ್ರೀಯ ಪಕ್ಷಗಳು ನಿದ್ದೆ ಕೆಡುವಂತ ಒಂದು ಸಮಾವೇಶ ಮಾಡಿ ತೋರಿಸಿದೀವಿ ಸರ್ ಇವತ್ತು ಕರ್ನಾಟಕದಲ್ಲಿ ಯಾವುದೇ ಪಕ್ಷದಲ್ಲಿ ಯಾವುದೇ ಒಬ್ಬ ರಾಜಕಾರಣಿ ಇದ್ದಾರೆ ಅಂತಂದ್ರೆ ಜೆಡಿಎಸ್ ಇಂದ ತಯಾರಾಗಿ ಹೋಗಿರೋ ಅಂತಾರೋ ಈ ಬಾರಿ ರಾಮನಗರದಲ್ಲಿ ನಾಲ್ಕಕ್ಕೆ ನಾಲ್ಕು ಜೆಡಿಎಸ್ ಗೆಲ್ತೀವಿ ಹಂಗೆ ಮೈಯ ಪರಚಿಕೊಂಡು ಊರು ತುಂಬಾ ಓಡಾಡ್ತಾವ್ರೆ ಸನ್ಮಾನ್ಯ ಯೋಗೀಶ್ ಅವರು ಅವರಿಗೆ ಏನು ಉತ್ತರ ಕೊಡಬೇಕು ಚನ್ನಪಟ್ಟಣ ಕ್ಷೇತ್ರದ ಜನ ನಾವು ಉತ್ತರ ಕೊಡ್ತೀವಿ ಕೊಟ್ಟೆ ತಿರಿಸ್ತೀವಿ ಕುಮಾರಣ್ಣ ಹೆಚ್ಚು ಕಮ್ಮಿ ಮಿನಿಮಮ್ 50 ರಿಂದ 60 ಸಾವಿರ ಲೀಡ್ ಅಲ್ಲಿ ಹೊಡ್ಕೋಬತ್ತಾರೆ ಸರ್ ಬಿಟ್ಟು ಬೇರೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ನಿಮಗೆ ಏನಿಲ್ಲ ಸರ್ ಖಂಡಿತ ಅದು ಯಾವತ್ತಿದ್ರು ಜೆಡಿಎಸ್ ನ ಭದ್ರಕೋಟೆ ಒಂದು ಕತ್ತೆ ತಂದು ನಿಲ್ಸೋರು ಜೆಡಿಎಸ್ ಪಕ್ಷಕ್ಕೆ ಓಟ್ ಗೆಲ್ಸೋ ಅಂತ ಇದೆ ಕಾರ್ಯಕರ್ತರು ಒಂದು ಜಿಲ್ಲಾ ಪಂಚಾಯಿತಿ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲದೇ ಇರುವಂತರು ಒಂದು ಪಂಚಾಯಿತಿ ಇದು ಸದಸ್ಯರಾಗದೇ ಇರುವಂತರು ಎಂಎಲ್ಎ ಮಾಡಿದ್ದಾರೆ ಅಲ್ಲಿ ರಾಮನಗರ वीक्षक नमस्कार इवत्तु बेंगळूरिनल्लि जेडीएस न ओंदु अब्बरद आर्भट्टद ओंदु समावेश नडेयितु कुमार स्वामी रणकाळेयन्नु मोळगिसिद्दारे देवेगौडरु सह अनारोग्य निमित्त रेस्ट इद्दरु इवत्तु कूड अवर वेदिके मेले बंदु जोरागि मातनाडिद्रु सो ओंदु जेडीएस अल्लि ईग ओंदु उत्साह बंदिदे जोते मातनाड्लिक्के जेडीएस न मुखंडरुगळु मत्ते कार्यकर्तरु इद्दारे मोदलनेदागि नमस्कार सर नमस्ते सर एनु समाचार तावेल्ल हेळिद्बेकु सर इवत्तिन कार्यक्रम जेडीएस के एष्टर मट्टिगे शक्ति तुंबिदे अन्सुत्ते मुंदिन लेक्काचार एनु ಸರ್ ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ಒಂದು ಸಣ್ಣ ಪ್ರಾದೇಶಿಕ ಪಕ್ಷ ಯಾವ ಮಟ್ಟಿಗೆ ನಾವು ಮುಂದಕ್ಕೆ ನಿಮಗೆ ಏನು ಚುನಾವಣೆನಲ್ಲಿ ಒಡತ ಕೊಡಬಹುದು ನಾವು ಅನ್ನೋದನ್ನ ಇವತ್ತು ತೋರಿಸಿದೀವಿ ಎರಡು ರಾಷ್ಟ್ರೀಯ ಪಕ್ಷಗಳು ಜೆಡಿಎಸ್ ಇಲ್ಲವೇ ಇಲ್ಲ ಮುಗದೇ ಹೋಯ್ತು ಅಂತಿದ್ರು ಇವತ್ತು ಅವರಿಗೆ ಬಸವನಗುಡಿ ಈ ಮೈದಾನದಲ್ಲಿ ತೋರಿಸಿದೀವಿ ಖಂಡಿತ ಇವತ್ತು ಅವರು ಎರಡು ರಾಷ್ಟ್ರೀಯ ಪಕ್ಷಗಳು ನಿದ್ದೆ ಕೆಡುವಂತ ಒಂದು ಸಮಾವೇಶ ಮಾಡಿ ತೋರಿಸಿದೀವಿ ಸರ್ ಇವತ್ತು ಒಂದು ವಿಷಯ ನೀವು ಬೆಂಗಳೂರು ಮತ್ತು ರಾಮನಗರ ಎರಡು ಕಡೆ ಸಂಬಂಧಪಟ್ಟವರು ಮೊದಲೆಲ್ಲ ಬೆಂಗಳೂರು ಶುರು ಮಾಡ್ಕತ್ತೀನಿ ಬೆಂಗಳೂರಿನ ಬಿಬಿಎಂಪಿ ಲೆಕ್ಕಾಚಾರ ಹಾಗೆ ಎಂಎಲ್ಎ ಎಲೆಕ್ಷನ್ ಲೆಕ್ಕಾಚಾರ ನಿಮ್ಮ ಪಕ್ಷದವರೇ ಒಂದಷ್ಟು ಜನ ಬಿಟ್ಟು ಪಾರ್ಟಿ ಬಿಟ್ಟು ಬೇರೆ ಕಡೆಗೆ ಹೋದರು ಆಲಿ ಶಾಸಕರು ಮಹಾಲಕ್ಷ್ಮಿ ಲೇಔಟ್ನ ಗೋಪಾಲಯ್ಯನವರು ಇನ್ನೊಂದಷ್ಟು ಕಡೆ ಗೆಲ್ಲುವಂಥ ತಾಕತ್ತಿದ್ರು ಸಹ ನಿಮ್ಮ ಒಂದು ಎಡವಟ್ಟುಗಳಿಂದ ನೀವು ಗೆಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಗಾಗಲೇ ದೇವೇಗೌಡರು ಮತ್ತು ಕುಮಾರಣ್ಣವರು ಮಾತು ಹೇಳ್ತಾ ಇದ್ರು ವೇದಿಕೆ ಮೇಲೆ ನಮಗೆ ಬಸವನಗುಡಿ ಅವಕಾಶ ಇದೆ ಆರ್ ಆರ್ ನಗರ ಅವಕಾಶ ಇದೆ ಬ್ಯಾಟರಾಯನಪುರ ಅವಕಾಶ ಇದೆ ಈಗೀಗ ಪಟ್ಟಿ ಹೇಳ್ತಾ ಹೋಗ್ತಾ ಇದ್ರು ಬಟ್ ಈ ಸರ ಅವೆಲ್ಲ ಸರಿ ಮಾಡ್ಕೊಂಡು ಏನಾದ್ರು ಮ್ಯಾಜಿಕ್ ಮಾಡುವಂಥ ಲೆಕ್ಕಾಚಾರ ಇಟ್ಕೊಂಡಿದ್ರೆ ಏನು ಕತೆ ಸರಿಗ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಆಳ್ತಾ ಇರೋರು ಇವತ್ತು ಇದೇ ಜೆಡಿಎಸ್ ಇಂದ ಹೋಗಿರೋಂಥವ್ರು ಇವತ್ತು ವಿರೋಧ ಪಕ್ಷದ ನಾಯಕರು ಜೆಡಿಎಸ್ ಇಂದ ಹೋಗಿರೋರೆ ಬಿಜೆಪಿನಲ್ಲಿ ಮುಖ್ಯಮಂತ್ರಿ ಆಗಿರೋರು ಜೆಡಿಎಸ್ ಇಂದ ಹೋಗಿರೋ ಜೆಡಿಎಸ್ ಒಂದು ಕಾರ್ಖಾನೆ ಎಷ್ಟು ಜನ ಬಿಟ್ಟೋದ್ರು ಎಷ್ಟು ಜನ ಬೇಕಾದ್ರೆ ನಾವು ಸೃಷ್ಟಿ ಮಾಡ್ತೀವಿ ಅದು ದೇವೇಗೌಡರು ಗರಡಿನಲ್ಲಿ ಇದು ಈ ಇಡೀ ಈಗ ಕರ್ನಾಟಕದಲ್ಲಿ ಯಾವುದೇ ಪಕ್ಷದಲ್ಲಿ ಯಾವುದೇ ಒಬ್ಬ ರಾಜಕಾರಣಿ ಇದ್ದಾರೆ ಅಂತಂದ್ರೆ ಜೆಡಿಎಸ್ ಇಂದ ತಯಾರಾಗಿ ಹೋಗಿರೋಂಥವ್ರು ಹಾಗಾಗಿ ಈಗ ಕುಮಾರಣ್ಣ ಹೇಳ್ದಂಗೆ ಈ ಬಾರಿ ಮಿನಿಮಮ್ 8 ಎಂಎಲ್ಎಗಳನ್ನ ಬೆಂಗಳೂರಲ್ಲಿ ಗೆಲ್ತೀವಿ ಬಿಬಿಎಂಪಿ ಚುನಾವಣೆನ ನಾವು ಚುಕ್ಕಾಣಿ ಹಿಡಿತೀವಿ ಅಂತ ಅಂದ್ಬಿಟ್ಟು ಗಂಟಾ ಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಎಸ್ ಬಹಳ ಜೋಶಾಗಿ ಹೇಳ್ತಾ ಇದ್ದೀರಿವಲ್ಲ ಮಾಡ್ತೀವಿ ಅಂತ ಬಟ್ ಏನ್ ಅಲ್ಲಿ ರಾಮನಗರ ವಿಚಾರಕ್ಕೆ ಬಂದಾಗ ರಾಮನಗರದ ಚುನಾವಣೆ ಸೊ ಇಲ್ಲಿ ಚಲ್ಪಣ್ಣ ಕಾರ್ಯಕರ್ತರು ಇದ್ದಾರೆ ಮಾತಾಡಬೇಕು ಅಂತ ಅವ್ರನ್ನ ನಿಲ್ಸ್ಕೊಂಡಿದ್ದೀನಿ ಇಲ್ಲಿ ಸೊ ಫೈನಲಿ ಈಗ ರಾಮನಗರ ವಿಚಾರಕ್ಕೆ ಬಂದಾಗ ಒಂದು ಮಾತಿತ್ತು ಸೊ ಎಲ್ಲ ನೀವು ಗೆಲ್ಲಬೇಕು 123 ಅಂತಂದರೆ ಅದರಲ್ಲಿ 123 ನಿಮ್ಮ ಲಿಸ್ಟಲ್ಲಿ ಕನಕಪುರನೂ ಇರಬೇಕು ಏನು ಕತೆ ಕನಕಪುರದಿ ಸರಿ ಜೆ ಡಿ ಎಸ್ನ ಭದ್ರಕೋಟೆ ಅಂತ ಕೆಲವು ಜಿಲ್ಲೆಗಳಲ್ಲಿ ರಾಮನಗರನೂ ಸಹ ಒಂದು ಈ ಬಾರಿ ರಾಮನಗರದಲ್ಲಿ ನಾಲ್ಕಕ್ಕೆ ನಾಲ್ಕು ಜೆ ಡಿ ಎಸ್ ಗೆಲ್ತೀವಿ ಅನ್ನೋ ಅಂತ ಮಾತನ್ನ ತಮಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಶಿಕ್ಷಕರ ಇಲ್ಲೊಬ್ಬರು ಚನ್ನಪಟ್ಟಣದ ಕಾರ್ಯಕರ್ತರು ಮಾತಾಡಲೇಬೇಕು ಸರ್ ನಿಮ್ಮ ಹತ್ರ ಅಂತ ನಿಲ್ಸ್ಕೊಂಡವ್ರು ನಮ್ಮನ್ನ ಏನು ಚನ್ನಪಟ್ಟಣದ ರಾಜಕಾರಣ ಫುಲ್ಲು ಓಯ್ ಕೈ ಅಂತ ಜೋರ ನಡೀತಾ ಇತ್ತಲ್ಲ ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ ಆದರೆ ಅವರು ಕೈಲಾಗದವರು ಮೈ ಪರಚಿಕೊಂಡ್ರು ಅಂತಾರಲ್ಲ ಹಂಗೆ ಮೈಯ ಪರಚಿಕೊಂಡು ಊರು ತುಂಬ ಓಡಾಡ್ತಾವ್ರೆ ಸನ್ಮಾನ್ಯ ಯೋಗೀಶ್ ಅವರು ಅವರೇನೇ ಪರಚಿಕೊಂಡ್ರು ಜಾತ್ಯತೀತ ಜನತಾ ದಳ ಕಾರ್ಯಕರ್ತರು ಸದೃಢವಾಗಿದ್ದಾರೆ ಶಕ್ತಿಯುತವಾಗಿದ್ದಾರೆ ಅವ್ರ ಹಣಬಲಕ್ಕೆ ಅವ್ರ ಅಧಿಕಾರಕ್ಕೆ ಯಾರು ಜಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಅವ್ರಿಗೆ ಏನು ಉತ್ತರ ಕೊಡಬೇಕು ಚನ್ನಪಟ್ಟಣ ಕ್ಷೇತ್ರದ ಜನ ನಾವು ಉತ್ತರ ಕೊಡ್ತೀವಿ ಕೊಟ್ಟೆ ತೀರಿಸ್ತೀವಿ ಕುಮಾರಣ್ಣ ಹೆಚ್ಚು ಕಮ್ಮಿ ಮಿನಿಮಮ್ 50 ರಿಂದ 60 ಸಾವಿರ ಲೀಡ್ ಅಲ್ಲಿ ಅಲ್ಲಿ ಹೊಡ್ಕೋಬತ್ತಾರೆ ಇವ್ರು ಇನ್ನೂ ಇನಾಮ ಇವ್ರು ಎಷ್ಟು ದುರಾಂಕಾರ ತೋರಿಸ್ಕೊಂಡು ಎಷ್ಟು ಪೊಲೀಸ್ನವ್ರು ಹಾಕೊಂಡು ಏನು ಮಾಡ್ತಾರೋ ಅದ್ರ ದುಪ್ಪಟ್ಟು ನಾವು ಮೇಲೆ ಕೊಯ್ತಾ ಇರ್ತೀವಿ ಒಂದು ವಿಷಯ ಭಾಳ ಖುಷಿ ಆಯಿತು ಇದುವರೆಗೂ ಕೂಡ ನಿಮ್ಮ ಪಕ್ಷದಲ್ಲಿ ಆ ಚರ್ಚೆ ಬಿಟ್ಟು ಹೋದವರು ಹೋಗ್ಬೇಕಾದವರೆಲ್ಲ ಕುಮಾರ ಜೊತೆ ಇದ್ದವರು ನಾವು ಬಿಟ್ಟು ಹೋದ್ರು ಅನ್ನೋ ಒಂದು ಚರ್ಚೆ ಇದೆ ನೀವಾಗಲೇ ಹೇಳಿದ್ರಿ ಯೋಗೇಶ್ವರ ದೂರಾಂಕರ 50 ರಿಂದ 60 ಸಾವಿರ ಸೋಲ್ಸ್ತೀವಿ ಅಂತ ಇಟ್ಸ್ ಪಾಸಿಬಲ್ ಸಾಧ್ಯನಾ ಅಂತ ಖಂಡಿತ ಆಗುತ್ತೆ ಕಾರ್ಯಕರ್ತರು ಹಂಗಿದ್ದಾರೆ ನೀವು ಮೇಲ್ಗಡೆ ಬಂದು ಯಾರನ್ನೋ ಕರ್ಕೊಬಂದು ಸಾಲ ಹಾಕ್ಸ್ಕೊಂಡು ನೀವು 4 ಜನ ತೋರಿಸ್ಬಿಟ್ಟು ಮೀಡಿಯಾದಲ್ಲಿ ಪೋಸ್ಟ್ ಕೊಟ್ಟೋದಲ್ಲ ಕಾರ್ಯಕರ್ತರ ಒಳನಾಡಿ ಮೀಡಿಯಾ ಗೊತ್ತಿರಬೇಕು ಒಳಗಡೆ ರೈತರು ಹೆಂಗಿದ್ದಾರೆ ರೈತರ ಭಾವನೆ ಹೆಂಗೈತೆ ಒಬ್ಬ ಕಾರ್ಯಕರ್ತನ ಮನಸ್ಥಿತಿ ಹೆಂಗೈತೆ ಅದನ್ನು ತಿಳ್ಕೊಳ್ಳೋ ಪರಿಸ್ಥಿತಿ ಇರಬೇಕು ಅವ್ರಿಗೆ ಅದಿಲ್ಲ ಅವ್ರಿಗೆ ಯಾರನ್ನ ಕರ್ಕೊ ಬರೋದು ದುಡ್ಡು ಕೊಡೋದು ಒಂದಷ್ಟು ಜನ ಲೀಡ್ರ್ ಕೊಟ್ಟರೆ ಯಾರ್ಯಾರು ದುಡ್ಡಿಗೆ ಹೋಗುವಂಥ ಲೀಡ್ರ್ಗಳಿಗೆ ಒಂದು ವಿಷಯ ಹೇಳ್ತಾರೆ ಈಗ 50 ಕೋಟಿ ತಂದದೇನು ಮನೆಗಳವಲ್ಲ ಕೆಲಸಕ್ಕೆ ತಾನೆ 50 ಕೋಟಿ ತಂದದ್ರ ಬಗ್ಗೆ ಪ್ರಶ್ನೆ ಯಾಕೆ ಅಂತ ಕೇಳ್ತಾರೆ 50 ಕೋಟಿ ಕೊಟ್ಟಿದ್ದಾರೆ
ಈಗ ಒಬ್ಬ ಕಲಾವಿದರ ಕೋಟದಲ್ಲಿ ಎಂಎಲ್ಎ ಸರ್ ಒಂದು ನಿಮಿಷ ಇಲ್ಲ 500 ಕೋಟಿ ತರಲಿ ನೀ ಏನು ಮಾಡಬೇಕಾಗಿತ್ತು ಒಂದು ಪ್ರೋಟೋಕಾಲ್ ಪ್ರಕಾರ ಕ್ಷೇತ್ರದ ಎಂಎಲ್ಎಗಳು ಅಧ್ಯಕ್ಷತೆ ವಹಿಸಬೇಕು ಜಿಲ್ಲಾ ಮಂತ್ರಿ ಬರಬೇಕಾಗಿತ್ತು ಬಂದ್ರ ಸರ್ ಬಿಟ್ಟು ಬೇರೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ನಿಮಗೆ ಏನಿಲ್ಲ ಕೆಲಸ ಅವರು 500 ಕೋಟಿ ಸೆಟಲ್ ಮಾಡಿ ಬನ್ನಿ ಸಹಕಾರ ಕೊಡ್ತೀವಿ ನರಸಿಂಹಮೂರ್ತಿ ಅವರೇ ಒಂದು ವಿಷಯ ಹೇಳ್ತಾ ಇದ್ರು ಇವರು ಅವರು 50 ಅಲ್ಲ 500 ತರಲಿ ಅಂತ ಬಟ್ ಒಂದ ಯಾರೋ ನಿಮ್ಮಲ್ಲೇ ಮಾತಾಡ್ತಾ ನಿಖಿಲ್ ಕೂಡ ಮಾತಾಡ್ತಾ ಇದ್ರು ಹೇಳಿದ್ರು ಅದೇನ್ ಕೊಟ್ಬಿಟ್ರು ಅಂತ ಬಟ್ ಅಟ್ ಲೀಸ್ಟ್ ಕುಮಾರ್ ಸ್ವಾಮಿ ವಿರುದ್ಧ ಪ್ರಬಲವಾಗಿ ತಂದವರಲ್ಲ ಅಂತ ಕುಮಾರ್ ಅಣ್ಣವರು ಎಲ್ಲೂ ತಂದದಕ್ಕೆ ವಿರೋಧ ವ್ಯಕ್ತಪಡಿಸಿಲ್ಲ ನೀವು ಯಾಕೆ ತಂದ್ರಿ ಅಂತಾನೂ ಕೇಳಿಲ್ಲ ನಮ್ಮ ಅಧ್ಯಕ್ಷತೆಯಲ್ಲಿ ಪ್ರೋಟೋಕಾಲ್ ಪ್ರಕಾರ ಒಬ್ಬ ಮಂತ್ರಿ ಇಟ್ಕೊಂಡು ಏನು ಮಾಡಬೇಕಾಯ್ತು ಅದನ್ನು ಮಾಡಿ ಅಂತ ಹೇಳಿದರು ಈಗ ಅವರು ಯೋಗೀಶ್ವರ್ ಬಗ್ಗೆ ಬೇರೆ ಮಾತಾಡ್ತಾ ಇಲ್ಲ ನಾನು ನೀವು ಮಾಡೋ ರೀತಿ ನಡ್ಕೊಳ್ಳೋ ರೀತಿ ನಿಮ್ಮ ನಡವಳಿಕೆ ಸರಿಯಿಲ್ಲ ಅದನ್ನು ತಿದ್ದಿಕೊಳ್ಳಿ ಅಂತ ಹೇಳಕ್ಕೆ ಬಯಸ್ತೀನಿ ಈಗ ರಾಮನಗರಕ್ಕೆ ಮುಂದೆ ಏನು ಕತೆ ರಾಮನಗರ ಕ್ಷೇತ್ರ ಈಗ ಸರ್ ಖಂಡಿತ ಅದು ಯಾವತ್ತಿದ್ರೂ ಜೆಡಿಎಸ್ ನ ಭದ್ರಕೋಟೆ ಅಲ್ಲಿ ಜೆಡಿಎಸ್ ಗೆ ಬಿಟ್ಟು ಬೇರೆ ಯಾರಿಗೂ ಓಟ್ ಹಾಕಲ್ಲ ತಾವು ಬಂದು ನಿಂತ್ಕೊಂಡ್ರು ಅಲ್ಲಿ ಜೆಡಿಎಸ್ ಗೆ ಓಟ್ ಹಾಕೋದು ಈಗ ಬಡವರು ಅವರಿಗೆ ಆ ತರ ಅಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಯಾರೇ ಇರಲಿ ಸರ್ ಕುಮಾರಣ್ಣ ದೇವೇಗೌಡ ಅಷ್ಟೇ ಯಾರೇ ಇರಲಿ ನಿಖಿಲ್ ಅಣ್ಣ ಇರಲಿ ಅನಿತ್ ಅಕ್ಕ ಇರಲಿ ಯಾರು ಇರಲಿ ಗ್ರಾಮ ಒಂದು ಜಿಲ್ಲಾ ಪಂಚಾಯತಿ ಗೆಲ್ಲಕ್ಕೆ ಯೋಗ್ಯತೆ ಸರ್ ಏನೇನ ಒಂದು ಕತ್ತೆ ತಂದು ನಿಲ್ಸೋರು ಜೆಡಿಎಸ್ ಪಕ್ಷಕ್ಕೆ ಓಟ್ ಹಾಕಿ ಗೆಲ್ಸೋ ಅಂತ ಇದೆ ಕಾರ್ಯಕರ್ತರು ಒಂದು ಜಿಲ್ಲಾ ಪಂಚಾಯತಿ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲದೆ ಇರುವಂತರು ಒಂದು ಪಂಚಾಯತಿ ಇದು ಸದಸ್ಯರಾಗದೇ ಇರುವಂತರು ಎಂಎಲ್ಎ ಮಾಡಿದ್ದಾರೆ ಅಲ್ಲಿ ರಾಮನಗರ ಇದು ಕುಮಾರಣ್ಣರ ತಾಕತ್ತು ದೇವೇಗೌಡರ ತಾಕತ್ತು ರಾಮನಗರ ಜನತೆಯ ತಾಕತ್ತು ಇದು ಒಂದು ಉದಾಹರಣೆ ಕೊಡ್ತೀನಿ ಹವೇರಳ್ಳಿ ರಾಜು ಅವರು ಅವರು ಇವತ್ತೊಂದು ಪಂಚಾಯತಿಲಿ ಗೆಲ್ಲುವಂತ ತಾಕತ್ತು ಇಲ್ದಿರೋ ಅಂತವ್ರನ್ನ ಎಂಎಲ್ಎ ಮಾಡಿ ತೋರಿಸ್ತಾರೆ ಯಾರು ಸರ್ ರಾಮನಗರದಲ್ಲಿ ಇನ್ನೂ ಕೂಡ ಈಗ ಅಷ್ಟ ಅಂತವ್ರಿಗೆ ಅಷ್ಟು ಮಾಡಿದ್ರು ಇವತ್ತು ಅವ್ರು ಏನಾದ್ರು ಏನ್ ಮಾಡಿದ್ರು ಪಕ್ಷಕ್ಕೆ ಏನ್ ಮಾಡೋದು ಇನ್ನೂ ಒಂದು ಮಾತು ಬಂದು ಅಭ್ಯರ್ಥಿ ಆಗುವಂತವ್ರು ನಾಮಿನೇಷನ್ ಮಾಡೋದ್ರೆ ಕ್ಯಾಂಪೇನೆ ಮಾಡಬೇಕಾಗಿಲ್ಲ ಹಾಗೆ ಓಟ್ ಹಾಕುವಂತ ಕ್ಷೇತ್ರ ಯಾವ್ದಾದ್ರು ಈ ರಾಜ್ಯದಲ್ಲಿ ಇದೆ ಅಂದ್ರೆ ಅದು ರಾಮನಗರ ಮತ್ತೆ ಚನ್ನಪಟ್ಟಣ ಎರಡೇ ಕ್ಷೇತ್ರ ಕುಮಾರಣ್ಣ ಅವರು ಕ್ಯಾಂಪ್ ಹೋಗಿ ಅಲ್ಲಿ ಅವರು ಇದು ಮಾಡದೇ ಇದ್ರು ಸಹ ಏನು ಕ್ಯಾನ್ವಾಸ್ ಮಾಡದೇ ಇದ್ರು ಸಹ ಕುಮಾರಣ್ಣವ್ರು ಗೆದ್ದು ಬರ್ತಾರೆ. ಈಗ ಫೈನಲಿ ಕನಕಪುರಕ್ಕೆ ಬರ್ತೀನಿ ನಾನೀಗ ಕನಕಪುರ ಕತೆ ಏನು ಕನಕಪುರನು ಈ ಸರಿ ನಾವು ಜೆಡಿಎಸ್ ಗೆಲ್ತೀವಿ ಸರ್ ಯಾರು ಆಗಿರ್ಲಿ ಸರ್ ಅಲ್ಲಿ ಸಾಮಾನ್ಯ ಒಬ್ಬ ಈಗ ನರಸಿಂಹಮೂರ್ತಿ ಅವ್ರೆ ನೀವು ತುಂಬಾ ಆತ್ಮೀಯರ ಕೇಳ್ತೀನಿ ಇವ್ರು ಹೇಳದ್ನು ಒಪ್ಕೊತೀನಿ ಇತ್ಲ ಕಡೆಗೂ ಒಪ್ಕೊತೀನಿ ಈಗ ನೀವ್ ಹೇಳಿದ್ರಲ್ಲ ಈಗ ಕನಕಪುರ ವಿಚಾರ ಬಂದಾಗ ನಾಗಮಂಗಲ ಅಲ್ಲ ಓಕೆ ಸುರೇಶ್ ಗೌಡರ ಕಡೆಯವರು ಸರ್ ನೀವು ಈಗ ಫೈನಲಿ ಈ ಮೂರು ಕ್ಷೇತ್ರದ ಬಗ್ಗೆ ಹೇಳಿದಾಗ ಓಕೆ ಸರಿ ಸುಮಾರು ಕೇಳಬಹುದು ಅಂತ ಕನಕಪುರ ನೀವು ಹೇಳಿದಂಗೆ ಆಗತ್ತೇನ ಸಾಮಾನ್ಯ ಕಾರ್ಯಕರ್ತರು ನಿಲ್ಸಿದ್ರೆ ಈ ಸರಿ ಕನಕಪುರದಲ್ಲಿ ಜೆಡಿಎಸ್ ಎಂಎಲ್ಎ ಸರ್ ಬರ್ದಿಕೊಳ್ಳಿ 2023 ಮೇ ನಲ್ಲಿ ನಾನೇ ನಿಮ್ಮನ್ನು ಮೀಟ್ ಮಾಡ್ತೀನಿ ಫೋನ್ ಮಾಡಿ ನಮ್ಮ ಜೆಡಿಎಸ್ ಶಾಸಕರು ಬರ್ತಾರೆ ಈ ಸರಿ ಬರ್ದಿಕೊಳ್ಳಿ ಸರ್ ಕೆ ಶಿವಕುಮಾರ್ ಸೋಲ್ಸಿರಿ ಡಿ ಕೆ ಶಿವಕುಮಾರ್ ಬರ್ಲಿ ಇಲ್ಲ ಈ ಸಿದ್ದರಾಮಯ್ಯ ಬರ್ಲಿ ನಮಗೆ ಯಾರು ಬರ್ಲಿ ವ್ಯಕ್ತಿ ಮುಖ್ಯ ಅಲ್ಲ ಯಾರು ಬರ್ಲಿ ನಾವು ಫೇಸ್ ಮಾಡ್ತೀವಿ ನೀವೇನು ಹೇಳ್ತಾ ಇದ್ರಿ ಸೊ ನಮ್ಮ ಕುಮಾರಣ್ಣ ದೇವೇಗೌಡರು ಯಾರು ಇಂಥ ಕ್ಯಾಂಡಿಡೇಟ್ ಅಂತ ನಿಲ್ಸ್ತಾರೆ ಅವ್ರನ್ನ ಗೆಲ್ಸ್ಕೊಂಡ್ ಬರುವಂತ ತಾಕತ್ತು ಜೆ ಡಿ ಎಸ್ ಕಾರ್ಯಕರ್ತರು ಕನಕಪುರಕ್ಕೆ ಕನಕಪುರ ಯಾವುದೇ ಕ್ಷೇತ್ರ ನಿಮ್ದು ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಕುಣಿಗಲ್ ನಿಂಗರಾಜ ಸಾರಿ ನಾಗರಾಜ ಅವರು ಬಂದಿದ್ರಲ್ಲ ಕ್ಷೇತ್ರದಲ್ಲಿ ಏನೇ ಗೆಲ್ಬೇಕು ಅಂತ ಅವಶ್ಯಕತೆ ಏನಿಲ್ವಲ್ಲ ಸರ್ ನಮ್ಮ ರಾಜ್ಯ ನಮ್ಮ ಜಾತ್ಯಾತ್ಯ ಯಾವ್ರವ್ರು ನೀವು ಮಂಡ್ಯ ಮಂಡ್ಯದಲ್ಲಿ ಯಾವುದು ಮಂಡ್ಯ ತಗ್ಗಳಿ ಶ್ರೀರಂಗಪಟ್ಟಣ ಕ್ಷೇತ್ರ ಶ್ರೀರಂಗಪಟ್ಟಣ ಕ್ಷೇತ್ರ ಈಗ ನೀವು ಕನಕಪುರದ ಮೇಲೆ ಮಾತಾಡ್ರಿ ನಿಮ್ಮೂರ್ ಕತೆ ಹೇಳಿ ಶ್ರೀರಂಗಪಟ್ಟಣ ಏನು ಅಂತ ಶ್ರೀರಂಗಪಟ್ಟಣ ಕತೆ ಏನು ಸರ್ ಶ್ರೀರಂಗಪಟ್ಟಣದಲ್ಲಿ ಯಾರೇ ತಕ ಬಂದ್ರಿ ಇವತ್ತಿನ ದಿನದಲ್ಲಿ ನೋಡ್ರಿ ನಮ್ಮ ರಮೇಶ್ ಬಂಡಿ ಸಿದ್ದೇಗೌಡರು ಏನ್ ಮಾಡಿದ್ರು ಕಣ್ಣು ಕಂಡಂಗೆ ಇದೆ ಕಣ್ಣು ಕಂಡಂಗೆ ಕತ್ ಕುಯ್ದ್ಬಿಟ್ಟು ಹೊರಟೋದ್ರು ಕಾಂಗ್ರೆಸ್ಗೆ ರವೀಂದ್ರ ಅವ್ರು ಎಲ್ಲಿದ್ರು ಕಾಂಗ್ರೆಸ್ ಅಲ್ಲಿದ್ರು ಆ ವ್ಯಕ್ತಿನ ತಕ್ಕಬಂದು ಕಾಂಗ್ರೆಸ್ ಇಂದ ಜೆ ಡಿ ಎಸ್ ಅಲ್ಲಿ ಗೆಲ್ಲಿಸ್ಲಿಲ್ವೇ ಎಸ್ ಈಗ ನಾನು ಇದೆಲ್ಲ ಆಪ್ಟ್ ಆಗುವಂತ ಉತ್ತರ ಅಂದ್ರೆ ಬಹುತೇಕ ಇವ್ರದ್ದು ಯಾಕಂದ್ರೆ ಅಲ್ಲೆಲ್ಲ ಒಂದ್ ಸ್ವಲ್ಪ ವ್ಯತ್ಯಾಸ ಆಗಿದ್ರೆ ಯಾಕಂದ್ರೆ ಚನ್ನಪಟ್ಟಣದಲ್ಲಿ ಅನಿತಾ ಕುಮಾರಸ್ವಾಮಿ ಅವ್ರು ಸೋತಿದ್ರು ಒಂದು ನಿಮಿಷ ಬರ್ತೀನಿ ಸೊ ಅಲ್ಲ ಸೋತಿದ್ರು ಆದ್ರೆ ಇವ್ರ ಕ್ಷೇತ್ರದಲ್ಲಿ ಇದೆಯಲ್ಲ ಇದು ಕಂಪ್ಲೀಟ್ಲಿ ವಿಚಿತ್ರ ಯಾಕೆ ಅಂತಂದ್ರೆ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರ ತಾಯಿ ವಿಜಯಲಕ್ಷ್ಮಿ ಬಂಡಿ ಸಿದ್ದೇಗೌಡರು ಬಂಡಿ ಸಿದ್ದೇಗೌಡರು ಆದಿಯಾಗಿ ಜೆ ಡಿ ಎಸ್ ಎಲ್ ಚುನಾವಣೆ ಮಾಡಿ 99 ಪರ್ವತಮಾಶೆ ಕಂಡಿನವರು ಅಷ್ಟೇ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಅವ್ರ ಫ್ಯಾಮಿಲಿ ಶಾಸಕರಾಗಿದ್ರು ಸಹ ರವೀಂದ್ರ ಶ್ರೀಕಂಠ ಅವರು ಕಾಂಗ್ರೆಸ್ನಲ್ಲಿ ಏನೂ ಮಾಡೋಕ್ಕಾಗಿರಲಿಲ್ಲ ಜೆ ಡಿ ಎಸ್ ಮುಂದೆ ಚುನಾವಣೆಯಲ್ಲಿ ಗೆದ್ದರು ಹಾಗಾಗಿ ಈ ವಿಷಯ ಒಪ್ಪೋದೇ ಆದರೆ ಕಾರ್ಯಕರ್ತರ ಶಕ್ತಿ ಅಂತ ಒಪ್ಪೋದೇ ಆದರೆ ಐ ಅಗ್ರಿ ಶ್ರೀರಂಗಪಟ್ಟಣ ಒಪ್ತೀನಿ ಆದರೆ ನೀವು ಚನ್ನಪಟ್ಟಣ ವಿಚಾರ ಬಂದಾಗ ಐ ಡಿಸಗ್ರಿ ಸ್ವಲ್ಪ ಲಿಟಲ್ ಬಿಟ್ಟು ಒಪ್ಕೊಳ್ಳೇಬೇಕು ಅದನ್ನು ಆದರೆ ಈಗ ಕನಕಪುರ ವಿಚಾರ ಬಂದಾಗ ನೀವು ಹೇಳಿದ್ರಲ್ಲ ಸರ್ ಕನಕಪುರ ಕಾರ್ಯಕರ್ತರು ನಿಲ್ಸ್ಕೊಂಡು ಗೆದ್ಬಿಡ್ತೀವಿ ಅಂತ
ಈಗ ಸದ್ಯದ ಮಟ್ಟಿಗೆ ಅವಲ್ಲ ನೀವು 23ಕ್ಕೆ ಪ್ರೂವ್ ಮಾಡ್ಬೇಕು ನಾನು ನೀವು ನಿಂತ್ಕೊಂಡ ಮೇಲೆ ನಾವು ನೀವು ನಿಂತ್ಕೊಂಡೆ ಮೇಗೆ 23 ಮೇಗೆ ನಾನೇ ನಮ್ಮ ಶಿವಣ್ಣನ ಫೋನ್ ಮಾಡ್ತೀನಿ ನಿಮ್ಮ ನಂಬರ್ ನನ್ನ ಹತ್ರ ಇದೆ ಜೆಡಿಎಸ್ ಸಾಮಾನ್ಯ ಕಾರ್ಯಕರ್ತ ಮೇಲೆ ಆಯ್ತಾನೆ ಬರ್ದಿಕೊಳ್ಳಿ ಕನಕಪುರದಲ್ಲಿ ವೀಕ್ಷಕರೇ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಾನು ಕೂಡ ಪದೇ ಪದೇ ಹೇಳ್ತಿರ್ತೀನಿ ಎಲ್ಲ ಪಕ್ಷದ ಬಗ್ಗೆನೂ ಮಾತನಾಡ್ತಿರ್ತೀನಿ ಬಿಜೆಪಿಲಿ ಕಾಸಿಲ್ದೆ ಕೆಲಸ ಮಾಡೋ ಕಾರ್ಯಕರ್ತರವರೇ ಜೆಡಿಎಸ್ ಅಲ್ಲಿ ಪಕ್ಷ ಅಂತಂದ್ರೆ ಪ್ರಾಣ ಕೊಡುವಂತ ಕಾರ್ಯಕರ್ತರು ಇದ್ದಾರೆ ಜೆಡಿಎಸ್ ಗೆ ಶಕ್ತಿ ಇದೆ ಯಾಕೆ ಈ ವಿಚಾರ ಅಂತಂದ್ರೆ ಹಳೆ ಮೈಸೂರು ಭಾಗ ನಾನು ಇಡೀ ಪ್ಯಾನ್ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ದೇವೇಗೌಡರು ನಮ್ಮ ದೇವರು ಅಂತ ಪುತುಳಿ ಮಾಡಿದಂತ ಸಿಂಧಗಿಲ್ಲ ಚುನಾವಣೆ ಸೋಲಿಸ್ಬಿಟ್ರು ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಯಾರ್ಯಾರು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಕೂದ್ರು ಮಾಗಡಿ ಬಾಲಕೃಷ್ಣ ಅವರು ನಾಗಮಂಗಲ ಚಲರಾಯಸ್ವಾಮಿ ಅವರು ಶ್ರೀರಂಗಪಟ್ಟಣ ರಮೇಶ್ ಬಾಬು ಬಂಡಿಸಿದೇಗೌಡರು ಮೂರು ಜನರನ್ನು ಸೋಲಿಸಿದ್ರು ಆದರೆ ಚಾಮರಾಜಪೇಟೆ ಜಮೀರು ಅಖಂಡ ಶ್ರೀನಿವಾಸ ಮೂರ್ತಿ ಪುಲಕೇಶ್ ನಗರ ಏನು ಮಾಡೋಕ್ಕಾಗಲಿಲ್ಲ ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಇನ್ನೂ ಸಹ ಕಾರ್ಯಕರ್ತರು ಜೆಡಿಎಸ್ಗೆ ಶಕ್ತಿ ಜೆಡಿಎಸ್ ಅಂತಂದ್ರೆ ಪ್ರಾಣ ಬಿಡುವಂಥ ಕಾರ್ಯಕರ್ತರು ಅಲ್ಲ ಎಸ್ ಏಳು ಕ್ಷೇತ್ರ ಎಂಟು ಕ್ಷೇತ್ರನೂ ನಮ್ಮ ಮಂಡ್ಯ ಕ್ಷೇತ್ರನ ನಾವು ಕೊಟ್ಟಿದ್ದೀವಿ ಏಳು ಮಂಡ್ಯದಲ್ಲಿ ಬರೋದು ಮಂಡ್ಯ ಏಳು ಕ್ಷೇತ್ರನೂ ಕೊಟ್ಟಿದ್ದೀನಿ ಏಳು ಕ್ಷೇತ್ರನೂ ಮಂಡ್ಯದ ಏಳು ಕ್ಷೇತ್ರನೂ ಏಳು ಕೇಳೂ ಈ ಸುದನು ಗೆಲ್ಲು ಗೆದ್ದೇ ಗೆಲ್ತೀವಿ ಏಳು ಕೇಳು ಮಂಡ್ಯದ ಗೆಲ್ತೀವಿ ಸರ್ ಮಂಡ್ಯ ಕ್ಯಾರ್ಕಂಡೆಟ್ ಈಗ ಎಂ ಶ್ರೀನಿವಾಸ ಇದ್ದಾರೆ ಸರ್ ಮುಂದಿನ ಸಲಿಗೆ ಯಾರು ಮುಂದಿನ ಸಲಿಗೆ ಕುಮಾರಣ್ಣ ಯಾರಿಗೆ ತೀರ್ಮಾನ ಮಾಡ್ತಾರೋ ಈ ಸಲ ಈ ಬಾರಿ ಕುಮಾರಣ್ಣನ ಆಶೀರ್ವಾದ ದೇವೇಗೌಡರ ಅಪ್ಪಾಜಿಯವರ ಆಶೀರ್ವಾದ ಮಂಡ್ಯ ಕ್ಷೇತ್ರದಲ್ಲಿ ಎಂ ಶ್ರೀನಿವಾಸ ಅಣ್ಣನವರು ಪ್ರತಿ ಒಂದು ಊರಿಗೂ ಕೂಡ ವಿಸಿಟ್ ಕೊಟ್ಟಿ 10 ಲಕ್ಷ 20 ಲಕ್ಷ ಸರ್ ನಾನು ಪ್ರೆಸೆಂಟ್ ಕತೆ ಮುಗಿಸೆ ಮುಂದಿನ ಅಂತ ಹೇಳ್ತೀನಿ ಲಕ್ಷಾಂತರ ರೂಪಾಯಿನ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಮುಖಾಂತರ ಜೆಡಿಎಸ್ ಪಕ್ಕದ ಗುರುತನ್ನ ಇಟ್ಟವರ ಪ್ರತಿ ಒಂದು ಊರಲ್ಲೂ ಹಾಗಾಗಿ ಜೆಡಿಎಸ್ ಪಕ್ಷ ಗೆದ್ದೇ ಗೆಲ್ಲುತ್ತೆ ಯಾವ್ರು ಬ್ರದರ್ ನಮ್ದು ಶ್ರವಣ ಬೆಳಗೊಳ ಶ್ರವಣ ಬೆಳಗೊಳ ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಒಂದೇ ಒಂದು ಕ್ಷೇತ್ರನು ಕೂಡ ಬೇರೆ ಪಕ್ಷಕ್ಕೆ ಬಿಡ್ಕೊಡೋ ಅಂತ ಮಾತೇ ಇಲ್ಲ ಹಾಗೆ ನಮ್ಮ ಕ್ಷೇತ್ರದ ಶ್ರವಣ ಬೆಳಗೊಳ ಪಕ್ಷ ಇದು ಕ್ಷೇತ್ರ ವಿಚಾರ ಮಾತಾಡೋದೇ ಆದ್ರೆ ಖಂಡಿತವಾಗ್ಲೂ ಸಿಎನ್ ಬಾಲಕೃಷ್ಣ ಅವರು ಮತ್ತೆ ಇನ್ನೊಂದ್ಸಲ ಎಂಎಲ್ಎ ಹಾಗೆ ಆಗ್ತಾರೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ನಾಗಮಂಗಲನಾ ಓಕೆ ಅದು ಅದು ಅಲ್ಲಿಗೆ ಬರ್ತೀನಿ ನಾನು ಒಂದು ಕತೆ ಹೇಳೋದು ಏನು ಅಂದ್ರೆ ಭಾರತ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಓಟ್ ಹಾಕ್ತೀನಿ ಅಂದ್ರೆ ಪ್ರಾದೇಶಿಕ ಪಕ್ಷಕ್ಕೆ ಓಟ್ ಹಾಕ್ಬಿಟ್ಟು ಯಾಕಂದ್ರೆ ಆರು ನಮ್ಮ ಜನ ಕರ್ನಾಟಕ ಜನ ಪ್ರಾದೇಶಿಕ ಪಕ್ಷಕ್ಕೆ ಓಟ್ ಹಾಕಿ ಇದು ಮಾಡಿದ್ರೆ ಬೆಂಬಲ ಕೊಟ್ರೆ ಇವತ್ತು ಒಂದ್ ನಿಮಿಷ ಡೆಲ್ಲಿಲಿ ಎಎಂಪಿ ಗೆದ್ದಿದೆ ಎಎಪಿ ಗೆದ್ದಿದೆ ಅರವಿಂದ್ ಕೇಜ್ರಿವಾಲ್ ಅವರು ಪಕ್ಷೇತರವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ ನನ್ನ ಸಿಂಗಲ್ ಲೈನ್ ಸ್ಟೋರಿ ಕರ್ನಾಟಕ ರಾಜ್ಯದಲ್ಲಿ 2023ಕ್ಕೆ ಕುಮಾರಣ್ಣ ಜೆಡಿಎಸ್ ನಿಂದ ವರ ಉಂತಾರೆ ಉಮ್ರಿ ಬಹುಮತದಿಂದ ಮುಖ್ಯಮಂತ್ರಿ ಅದಕ್ಕಿಂತ ಚೀಫ್ ಮಿನಿಸ್ಟರ್ ಆಗಿ ಹಾಗೆ ಆಯ್ತಾರೆ ಖಂಡಿತ ಎರಡು ರಾಷ್ಟ್ರೀಯ ಪಕ್ಷಗಳನ್ನ ಈ ರಾಜ್ಯದ ಜನ ನೋಡಿ ಸಾಕಾಗಿದೆ ಯಾವುದೇ ಕ್ಷೇತ್ರಕ್ಕೆ ಯಾರೇ ಕ್ಯಾಂಡಿಡೇಟ್ ಆಗಿದ್ರು ಕುಮಾರಣ್ಣನ ಕ್ಯಾಂಡಿಡೇಟ್ 123 ಸ್ಥಾನ ಗೆದ್ದೇ ಗೆಲ್ತೀವಿ 2023ಕ್ಕೆ ಸಂಪೂರ್ಣ ಬಹುಮತ ತಗೊಂಡು ಇಂಡಿಪೆಂಡೆಂಟ್ ಗೌರ್ಮೆಂಟ್ ಮಾಡ್ತೀವಿ ಜೆಡಿಎಸ್ ಬರ್ದಿಕೊಳ್ಳಿ ಇದು ಆ ದೇವರಾಶೀರ್ವಾದ ಜನರಾಶೀರ್ವಾದ ನಾವು 123 ಸ್ಥಾನ ಗೆದ್ದೇ ಗೆಲ್ತೀವಿ ಸಂಪೂರ್ಣ ಬಹುಮತ ತಗೊಂಡು ಸರ್ಕಾರ ಮಾಡ್ತೀವಿ ನಾನಾಗ್ಲೇ ನಾಗಮಂಗಲ ಸ್ನೇಹಿತ ಅವ್ರು ಎಂಎಲ್ಎ ಬಂದಿರು ನಮ್ಮ ಆಫೀಸ್ಗೆ ಲೀಡರ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೆ ಅವರು ಹಂಗೆ ಹೇಳ್ತಾ ಇದ್ರು ನಾನು ಪದೇ ಪದೇ ಕೇಳ್ತಾರೆ ಗೌಡ್ರೆ ಹೆಂಗೆ ಇದು ಅಂತ ಇಲ್ಲ ಶಿವು ಹಿಂಗೆ ಅಂತ ಹೇಳೋರು ಬಟ್ ಇಲ್ಲಿ ಹಳೆ ಮೈಸೂರು ಭಾಗದವರು ರಾಮನಗರದವರು ಮಂಡ್ಯದವರು ಹಾಸನದವರು ಹಾಸನ ಶ್ರವಣ ಬೆಳಗದ ನಮ್ಮ ಸ್ನೇಹಿತರಿದ್ದು ಅವ್ರು ಹೇಳಿದ್ರು ಹಾಸನ ಜಿಲ್ಲೆಯಲ್ಲಿ ಹೊಳೆ ನರಸೀಪುರ ಮತ್ತೆ ಶ್ರವಣ ಬೆಳಗೊಳ ಈಗಲೇ ಎರಡು ನಂಬರ್ ಹಾಕೊಂಡು ಇಟ್ಕೋಬಹುದು ಏನು ಉಳಿದ್ರು 5 ಚುನಾವಣೆ ಸರ್ ನಾನು ನಿಮ್ಗೆ ಅದಕ್ಕೆ ನೇರವಾಗಿ ಹೇಳ್ತಾವನಿ ಅವೇ ಡೌಟ್ ಇಲ್ಲದೆ ಬರ್ದಿಟ್ಕೋಬಹುದು ಉಳಿದವ್ ಚುನಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೀವು ನಿಮ್ಮ ಆತ್ಮವಿಶ್ವಾಸ ನೀವು ಹೇಳ್ತೀರಿ ಏನು ಮಾಡೋಕ್ಕಾಗಲ್ಲ ಅದನ್ನ ವೀಕ್ಷಕರೇ ಮಂಡ್ಯ ಹಾಸನ ರಾಮನಗರ ಮೂರು ಜಿಲ್ಲೆಯ ನಾಯಕರು ಕಾರ್ಯಕರ್ತರು ಮಾತಾಡಿದ್ರು ನಾನು ಆಗಲೇ ಹೇಳಿದೆ ಪದೇ ಪದೇ ರಿಪೀಟ್ ಮಾಡ್ತೀನಿ ಜೆಡಿಎಸ್ಗೆ ಕಾರ್ಯಕರ್ತರ ಶಕ್ತಿ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ಪ್ರಾಣ ಕೊಡ್ತಾರೆ ಕುಮಾರಣ್ಣ ದೇವೇಗೌಡರು ಪ್ರಾಣ ಕೊಡ್ತಾರೆ ಸೊ ಇದು ಡೂ ಆರ್ ಡೈ ಮ್ಯಾಚ್ ಈ ಅಭಿಮಾನ ಈ ಪ್ರೀತಿ ಈ ವಿಶ್ವಾಸ ಇವ್ರು ಹೇಳ್ದಂಗೆ ಉಳ್ಕೊಂಡ್ರೆ 123 ಗೆದ್ದು ಇಂಡಿಪೆಂಡೆಂಟ್ ಆಗಿ ಉಳ್ಕೊಂಡದಕ್ಕೊಂದು ಆಗುತ್ತೆ ಅಂತ ಇನ್ನು ಯಾವ ವೀಕ್ಷಕರೇ ನಿಮ್ಮ ಪ್ರಕಾರ ಈಗ ಇಲ್ಲ ನಾವು ಬಿಜಾಪುರದ ಮೇಲೆ ತಗೋತೀನಿ ಇದಿಷ್ಟು ಹಳೆ ಮೈಸೂರು ಭಾಗದ ಮಂಡ್ಯ ರಾಮನಗರ ಹಾಸನ ನಾಯಕರ ಮತ್ತು ಕಾರ್ಯಕರ್ತರ ಮಾತಾಗಿತ್ತು ಸೊ ಒಟ್ಟ ವೀಕ್ಷಕರೇ ಈಗ ಇವರೆಲ್ಲ ಹೇಳಿದ್ರು ನಾನು ಜೆಡಿಎಸ್ ಕಾರ್ಯಕರ್ತರನ್ನೇ ಮಾತಾಡ್ತಾ ಇದ್ದೀನಿ ಜೆಡಿಎಸ್ ಕಾರ್ಯಕರ್ತರ ಆತ್ಮವಿಶ್ವಾಸ ಇದಾಗಿತ್ತು ಇವ್ರು ಹೇಳಿದ್ರು ನಿಮ್ಮ ಕಥೆಯನ್ನು ನೀವೇನು ಸೂರು ಹೇಳ್ತೀರಿ ಕಾಮೆಂಟ್ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ